ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಅಟಲ್ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ತುಮಕೂರಿನ ಕಲಾ ಕಾಲೇಜು ಮೈದಾನದಲ್ಲಿ ನೆರವೇರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಮತ್ತು ಶಾಸಕ ಜ್ಯೋತಿ ಗಣೇಶ್ ರವರು ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ಅನಂತರ ಶಾಸಕ ಜ್ಯೋತಿ ಗಣೇಶ್ ತಂಡ ಮತ್ತು ಮಾಧ್ಯಮ ತಂಡಗಳು ಆರಂಭಿಕ ಪಂದ್ಯಾವಳಿ ಆಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಶಾಸಕ ಜ್ಯೋತಿ ಗಣೇಶ್ ತಂಡದಲ್ಲಿ ಟೂಡಾ ಅಧ್ಯಕ್ಷ ಬಾವಿಕಟ್ಟೆ ನಾಗಣ್ಣ ಮತ್ತು ಮಂಜುನಾಥ್ ರವರು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಆಟ ಆಡಿದರು. ವಾಜಪೇಯಿಯವರ ಜನ್ಮದಿನವಾದ ಇಂದು ಗುಡ್ ಗವರ್ನೆನ್ಸ್ ಡೇ ಆದ ಇವತ್ತು ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆ ರಕ್ತದಾನ ಶಿಬಿರ ಹಾಗೂ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನು ಏರ್ಪಡಿಸಿದೆ. ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಖುಷಿಯಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ತರದ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಕ್ರಿಕೆಟ್ ಟೂರ್ನಿ ಮತ್ತು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಎಲ್ಲ ಕ್ರೀಡಾಪಟುಗಳನ್ನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಇನ್ನು ಸಂದರ್ಭದಲ್ಲಿ ಮಂಜುನಾಥ್ ರವರು ಉತ್ತಮ ಆಟ ಪ್ರದರ್ಶನ ಮಾಡಿದರು. ಮಾಧ್ಯಮ ತಂಡದಲ್ಲಿ ಹೇಮಂತ್ ಮತ್ತು ರಮೇಶ್ ಬಾಬುರವರು ಉತ್ತಮ ಬ್ಯಾಟಿಂಗ್ ಮಾಡುವ ಮೂಲಕ ಎಲ್ಲರನ್ನೂ ಆಕರ್ಷಿಸಿದರು. ಇನ್ನು ಪಂದ್ಯಾವಳಿಯಲ್ಲಿ ಶಾಸಕರ ತಂಡವು ಮಾಧ್ಯಮ ತಂಡವನ್ನು ಪರಾಭವಗೊಳಿಸಿತು. ಆನಂತರ ಬಿಜೆಪಿಯ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಿಂದ ರಚಿತವಾಗಿರುವಂತಹ ಒನಕೆ ಓಬವ್ವ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ತಂಡಗಳ ನಡುವೆ ಹಣಾಹಣಿ ನಡೆಯಿತು. ಇನ್ನು ಪಂದ್ಯಾವಳಿಯಲ್ಲಿ ಜಿಲ್ಲೆಯ ವಿವಿಧೆಡೆಗಳಿಂದ 12 ತಂಡಗಳು ಆಗಮಿಸಿತು. ಪಂದ್ಯಾವಳಿಗೆ ಮುನ್ನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿಗೆ ರಂಗಾಯಣದ ಅವಶ್ಯಕತೆ ಇದೆ ಎಂದು ನಾಗರಿಕರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ದೇಸಿ ಪ್ರಸಿದ್ಧಿಯ ಗೋಪಾಲಕೃಷ್ಣ ನಾರಿಯ ತಿಳಿಸಿದ್ದಾರೆ. ತುಮಕೂರಿನ ಡಾಕ್ಟರ್ ಗುಬ್ಬಿವೀರಣ ರಂಗಮಂದಿರದಲ್ಲಿ 5 ದಿನಗಳ ಕಾಲ ನಾಟಕಮನೆ ರಂಗೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಗೋಪಾಲಕೃಷ್ಣರವರು ಮಾತನಾಡಿದರು. ಸರ್ಕಾರವು ರಂಗಾಯಣವನ್ನು ತುಮಕೂರಿಗೆ ನೀಡಿದರೆ ಈಗಾಗಲೇ ಅಪೂರ್ಣವಾಗಿರುವ ನಾಟಕಮನೆಯ ಕಟ್ಟಡದಲ್ಲೇ ನಡೆಯುವಂತಾಗಿದೆ. ತುಮಕೂರಿನಲ್ಲಿ ಸುಸಜ್ಜಿತ ನಾಟಕಮನೆ ನಿರ್ಮಿಸಲು ಹಲವಾರು ವರ್ಷಗಳಿಂದ ಪ್ರಯತ್ನಿಸಿದರೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಉಡಾಫೆಯಿಂದಾಗಿ ಅಪೂರ್ಣ ಸ್ಥಿತಿ ತಲುಪುವಂತಾಗಿದೆ ಎಂದರು. ಸಾಕಷ್ಟು ಪಕ್ಷಗಳು ಕಲಾವಿದರಿಗೆ ಅನುಕೂಲ ಮಾಡಿಕೊಡುವುದಕ್ಕಿಂತ ತೊಂದರೆ ಮಾಡಿದ್ದೇ ಜಾಸ್ತಿ ಎಂದು ಗೋಪಾಲಕೃಷ್ಣ ನಾಯರಿರವರು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಬದಲಾಗಿ ಹೇಗೆ ಒಂದು ಹೂವು ತಾನು ಕರಳಬೇಕಾದರೆ ಆ ಭೂಮಿಯಲ್ಲಿ ತನ್ನ ಬೇರುಗಳನ್ನು ಬಿಟ್ಟು ಸಾರವನ್ನು ಸಂಗ್ರಹಿಸಿಕೊಂಡು ವರ್ತಮಾನದ ಪರಿಸರದಲ್ಲಿ ಅದು ಎಲ್ಲದಕ್ಕೂ ಹೊಂದಿಕೊಂಡು ತನ್ನ ಅರಳುವಿಕೆಯನ್ನು ತೋರಿಸುತ್ತೆ ನೋಡಿ. ಕೇವಲ ಒಂದು ಆಧುನಿಕ ಪ್ರಜ್ಞೆಯ ಒಂದು ಚಟುವಟಿಕೆ ಮಾತ್ರ ಹಾಗೆ ಇರಲಿಲ್ಲ. ಹೀಗೆ ಬೇರು ಸಾರ ಸಂಗ್ರಹ ಎಲ್ಲವೂ ಯಾವುದು ರಂಗಭೂಮಿಯಲ್ಲಿ. ರಂಗಭೂಮಿಯಲ್ಲಿ ಮುಖ್ಯವಾಗಿ ನಾವಂತೂ ಈ ದೇಸಿ ಅನ್ನೋ ಟೈಟಲ್ ಬೇರೆ ನಮಗೆ ಬಂದ್ಬಿಟ್ಟಿದೆ. ನಾವು ಆದಷ್ಟು ನಮ್ಮ ಹಿರಿಯವರು ಆಡ್ತಿದ್ದ ಆಟಗಳನ್ನು ಆ ಪ್ರಕಾರಗಳನ್ನು ನೋಡಿ ಬೆಳೆದವರು. ಅದರಿಂದ ನಮ್ಮ ನಾಟಕಮನೆ ಆಗಿರುವವರು ಆಗಾಗ ಜನಪದದ ವೈವಿಧ್ಯವನ್ನು ಜಾತ್ರೆಗಳನ್ನು ಏರ್ಪಡಿಸ್ತಾರೆ. ಈ ಜಾತ್ರೆ ಅನ್ನೋ ಪದ ಬಂದಿದ್ದು ಬಹುಶಃ ನಾಟಕಮನೆಯಿಂದಲೇ ರಂಗಭೂಮಿಗೆ ಅಂತ ನನಗನ್ಸುತ್ತೆ. ಒಂದು ಇನ್ನೊಂದು ಸೂಕ್ಷ್ಮವನ್ನು ಹೇಳ್ತಾ ಇದ್ದೀನಿ. ನನ್ನ ಬೆನ್ನು ತಟ್ಟಿಕೊಳ್ಳುವ ಕಾರ್ಯಕ್ರಮ ಸೆಂಟ್ರಲ್ ಅಕಾಡೆಮಿಯಲ್ಲಿ ಶಂಕರ್ ಅವರು ಇದ್ರು, ಕೇರಳದ ನೈರಿಯವರೇ. ಸೌತ್ ಇಂಡಿಯನ್ ನಾಟಕದ ಸ್ಪರ್ಧೆ ಮಾಡಿಸೋಣ ಅಕಾಡೆಮಿಯಿಂದ ಅಂದರು. ಸರ್, ಆ ಸ್ಪರ್ಧೆ ಅನ್ನೋ ಮಾತನ್ನು ಬಿಟ್ಬಿಡಿ, ನಾವು ಉತ್ಸವ ಅಂತ ಮಾಡೋಣ. ಈಸ್ಟ್ರಿಕ್ಸಲ್ಲಿ ಯಾವಾಗಲೂ ಪೈಪೋಟಿ ಇಲ್ವಾ? ರಂಗಭೂಮಿ ಜನರಿಂದ ಉಳಿದಿದೆ ವಿನಃ ಸರ್ಕಾರದಿಂದ ಅಲ್ಲವೆಂದು ನೇರವಾಗಿಯೇ ಛೇಡಿಸಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ನಾಟಕಗಳು ಜನರ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತಿವೆ ಎಂದರು. ಮಕ್ಕಳಲ್ಲಿ ಕಲೆ ಸಂಸ್ಕೃತಿಯನ್ನು ಬೆಳೆಸುವತ್ತ ಪೋಷಕರು ಮುಂದಾಗಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕರಾದ ಕೆ ಶ್ರೀನಿವಾಸ್ ಹೇಳಿದರು. ಮಕ್ಕಳನ್ನು ನಾಟಕಗಳಿಗೆ ಕರೆದುಕೊಂಡು ಬರುವ ಮನೋಭಾವವನ್ನು ಪೋಷಕರು ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಎಷ್ಟು ಕಷ್ಟ ಇದೆ, ಇವರು ತಮ್ಮ ಇದರಲ್ಲಿ ಕಲೆ ಅಥವಾ ಇದರಲ್ಲಿ ಏನು ತುಂಡು ಬರೋದಿಲ್ಲ, ಆದರೆ ಅವರಿಗೆ ಆ ರಂಗದಲ್ಲಿ ಸಂತೋಷ ಸಿಗ್ತದೆ. ಒಂದು ನಾಟಕ ನಮ್ಮ ಆಫೀಸ್ ಅವರು ಬಂದಿದ್ದರು, ಸಿದ್ದರಾಜು ಅಂತ. ಪ್ರತಿ ವರ್ಷನೂ ಅವರು ಯಾವುದಾದ್ರೂ ಒಂದು ತಂಡಕ್ಕೆ ಸೇರ್ಕೊಂಡ್ಬಿಟ್ಟು ರಾಮನ ಪಾತ್ರ, ಆಂಜನೇಯನ ಪಾತ್ರ, ಕೃಷ್ಣನ ಪಾತ್ರ ಎಲ್ಲ ಮಾಡಿದ್ರು. ಅವ್ರು ಏನು ಮಾಡ್ತಿದ್ರು ಅಂದರೆ, ಅವರು ಮನೆಯಲ್ಲಿ ಹೇಳ್ತಿರ್ಲಿಲ್ಲ ನಾಟಕ ಇದೆ ಅಂತ, ಇಲ್ಲ ಎಲ್ಲ ಬೇರೆ ಊರಿಗೆ ಹೋಗ್ತೀನಿ ಅಂತ. ಒಂದು ಬಣ್ಣ ಹಚ್ಕೊಂಡು ನಾಟಕ ಮಾಡ್ಕೊಂಡು ಬೆಳಿಗ್ಗೆ ಬಂದ್ಬಿಟ್ಟು ತೊಳ್ಕೊಂಬಿಟ್ಟು ಬಣ್ಣ ಎಲ್ಲ ಆಫೀಸಿಗೆ ಬಂದು ತಿರುಗಿ ಮತ್ತೆ ಸ್ನಾನ ಮಾಡಿ ಆಫೀಸ್ ಸಾಯಂಕಾಲ ನೆಕ್ಸ್ಟೇ ಹೋಗ್ಬಿಟ್ಟು. ಆ ರೀತಿ ಒಂದು ಈ ಕಲೆ ತುಮಕೂರು ಜಿಲ್ಲೆಯಲ್ಲಿ ಪೌರಾಣಿಕ ನಾಟಕ ಇರ್ಬೋದು, ಸಾಮಾಜಿಕ ನಾಟಕ ಇರ್ಬೋದು, ಜನಪದ ಕಲೆ ಇರ್ಬೋದು, ತುಂಬ ಸಮೃದ್ಧವಾದಂಥ ಜಿಲ್ಲೆ ಈ
ಸಂಸ್ಕೃತಿಯನ್ನು ನಾವು ಜನಗಳು ಬೆಳೆಸಬೇಕು, ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಬೆಳೆಸಬೇಕು, ಮಕ್ಕಳಿಗೂ ಸಹ ಇದ್ರ ಬಗ್ಗೆ ಆಸಕ್ತಿ ಬೆಳೆಸಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಸಂಸ್ಕೃತಿಗಳನ್ನು ಕಲೆ ಅಥವಾ ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಜನಪದ ಕಲೆ ಇರ್ಬೋದು ಅಥವಾ ಸೋಮನ ಕುಣಿತ ಇರ್ಬೋದು, ಇಂಥದ್ದೆಲ್ಲ ವಿವಿಧ ಪ್ರಕಾರಗಳ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಕೊಂಡೊಯ್ಯಬೇಕಂದ್ರೆ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ನಾವು ನಾಟಕ ತೋರಿಸ್ಬೇಕು. ಅವಾಗ ಮಕ್ಕಳಿಗೆ ಸ್ವಲ್ಪ ಆಸಕ್ತಿ ಬರುತ್ತೆ. ನಾನು ಕಳೆದ 5 ದಿವಸದಿಂದಲೂ ನಾಟಕ ನೋಡ್ತಾ ಇದ್ದೇನೆ, ತುಂಬ ಚೆನ್ನಾಗಿ ಬರ್ತದೆ. ಮಹಾಲಿಂಗ ಅವರು ಅಂತೂ ಅದಕ್ಕೋಸ್ಕರನೇ ತ್ಯಾಗ ಮಾಡಿದ್ದಾರೆ. ತುಮಕೂರಿನಲ್ಲಿ ಸಾಕಷ್ಟು ಕಲಾವಿದರನ್ನ ಸೃಷ್ಟಿ ಮಾಡಿದ HMT ಕೈಗಡಿಯಾರ ಕಾರ್ಖಾನೆಯ ಲಲಿತ ಕಲಾ ಸಂಘವೆಂದು ಮೇಯರ್ ಕೃಷ್ಣಪ್ಪ ಬಣ್ಣಿಸಿದರು. ಹಾಸ್ಯ ಸಾಹಿತಿ ಗೌಡನಕಟ್ಟ ತಿಮ್ಮಯ್ಯ ಮತ್ತು ಕುಪ್ಪೂರು ಕೃಷ್ಣಮೂರ್ತಿರವರನ್ನ ಸ್ಮರಿಸಿಕೊಂಡರು. ನಾಟಕ ಅಂದ್ರೆ ಗುಬ್ಬಿಗೌಡ ಅಂತಕ್ಕಂಥ ಈ ಒಂದು ತುಮಕೂರಿನ ನಾವು ಕೂಡ ಹೊರಟಿರೋದು ಒಂದು ಸೌಭಾಗ್ಯ. ಹಾಗಾಗಿ ನಾನು ಕೂಡ ತುಮಕೂರಿನ HMTಯಲ್ಲಿ ಕೆಲಸ ಮಾಡಿದಂಥವನು. HMTನಲ್ಲಿ ಗಡಿಯಾರವನ್ನು ಹೇಗೆ ನಾವು ಉತ್ಪಾದನೆ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ಲಲಿತ ಕಲಾ ಸಂಘ ಅಂತಕ್ಕಂಥ ಒಂದು ಸಂಘ ಕಲಾವಿದರನ್ನು ಉತ್ಪಾದನೆ ಮಾಡಿ ಈ ಒಂದು ದೇಶಕ್ಕೆ ಕೊಟ್ಟಂಥ ಒಂದು ಲಲಿತ ಕಲಾ ಸಂಘ. ನಾವು ಅದನ್ನು ನೆನೆಸ್ಕೊಳ್ಬೇಕು. ಹಾಗಾಗಿ ಅದರ ಮೂಲಕ ಸನ್ಮಾನ್ಯ ಕುಪ್ಪೂರು ಕೃಷ್ಣಮೂರ್ತಿಯವರನ್ನು ಈ ದಿವಸ ನಾನು ನೆನೆಸ್ಕೊಳ್ಬೇಕು. ಅದೇ ರೀತಿಯಾಗಿ ಗೌಡನಕಟ್ಟೆ ತಿಮ್ಮಯ್ಯವರು ಈ ಒಂದು ತುಮಕೂರಿನ HMTಯ ಸಂಸ್ಥೆಯಲ್ಲಿ ಲಲಿತ ಕಲಾ ಸಂಘವನ್ನು ಸ್ಥಾಪನೆ ಮಾಡಿ ನೂರಾರು ಕಲಾವಿದರನ್ನು ಈ ದಿವಸದ ಕೂಡ ಕಿರುಚಿತ್ರ ಹಾಗೂ ಚಲನಚಿತ್ರಗಳಲ್ಲಿ ನಟನೆ ಮಾಡಲಿಕ್ಕೆ ಎಲ್ಲ ನಟನೆಯನ್ನು ಕಲಿಸಿ ಇಲ್ಲಿಂದ ಕೊಟ್ಟಿದ್ದಾರೆ ಅವರಿಗೆ. ನಾವು ಈ ದಿವಸ ನಾಟಕ ಮನೆಯ ಕಾರ್ಯನಿರ್ವಾಹಕ ಟ್ರಸ್ಟಿ ಮಹಾಲಿಂಗು, ಸಾಹಿತಿ ಪದ್ಮಪ್ರಸಾದ್, ನಾಟಕ ಮನೆಯ ಸಂಚಾಲಕ NR ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ರಾಜ್ಯದಲ್ಲಿ ಸುಮಾರು 5-6 ವರ್ಷಗಳಿಂದ ಉರ್ದು ಅಕಾಡೆಮಿಯ ಸಮಿತಿ ನಿಷ್ಕ್ರಿಯವಾಗಿದ್ದು ಕೂಡಲೇ ಉರ್ದು ಅಕಾಡೆಮಿ ಸಮಿತಿಯನ್ನು ರಚನೆ ಮಾಡಲು ಸರ್ಕಾರ ಮುಂದಾಗಬೇಕು. ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಆಗ್ರಹಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಉರ್ದು ಅಕಾಡೆಮಿ ಸರ್ಕಾರದ ಒಂದು ಅಂಗವಾಗಿದೆ, ಆದರೆ ಸುಮಾರು ವರ್ಷಗಳಿಂದ ಉರ್ದು ಅಕಾಡೆಮಿಯ ಸಮಿತಿ ರಚನೆಯಾಗದೇ ಇರುವುದರಿಂದ ಇಂದು ಉರ್ದು ಭಾಷೆಯೇ ನಶಿಸುತ್ತಿದೆ. ರಾಜ್ಯದಲ್ಲಿ ಸುಮಾರು 4,000 ಉರ್ದು ಶಾಲೆಗಳಿದ್ದವು, ಈ ಪೈಕಿ 200ಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಿವೆ. ಉರ್ದು ಅಕಾಡೆಮಿಯ ಅನುದಾನದಿಂದ ಸಂಜೆ ತರಗತಿಗಳನ್ನು ನಡೆಸಲಾಗುತ್ತಿತ್ತು, ಜೊತೆಗೆ ಉರ್ದು ಶಾಲೆಗಳಿಗೆ ಶಿಕ್ಷಕರನ್ನು ನೇಮಿಸಿ ಪಾಠ ಪ್ರವಚನಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿತ್ತು. ಆದರೆ ಉರ್ದು ಅಕಾಡೆಮಿ ನಿಷ್ಕ್ರಿಯವಾಗಿರುವುದರಿಂದ ಉರ್ದು ಭಾಷೆ ಕಣ್ಮರೆಯಾಗುವ ಭೀತಿ ಎದುರಾಗಿದೆ ಎಂದರು. ಬೇರೆ ಮಕ್ಕಳಿಗೆ ಉರ್ದು ಅಲ್ಲಿ ಓದ್ತಾ ಇರೋಲ್ಲ, ಬೇರೆ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳು ಬಂದು ಉರ್ದು ಲರ್ನಿಂಗ್ ಸೆಂಟರ್ ಅಲ್ಲಿ ಓದ್ತಾ ಇದ್ರು. ಸುಮಾರು 1,250 ಆ ತರ ಉರ್ದು ಲರ್ನಿಂಗ್ ಸೆಂಟರ್ ಅಂದ್ರೆ ಈವ್ನಿಂಗ್ ಕ್ಲಾಸಸ್, ಸಾಯಂಕಾಲ ಮಾಡೋ ಕ್ಲಾಸಸ್ ಎಲ್ಲ ಮುಚ್ಚೋಗಿದೆ. ಇನ್ನೊಂದು 75-80 ಪ್ರೀ ಪ್ರೈಮರಿ ಸ್ಕೂಲ್ಸು, ಪ್ರತಿ ಒಂದು ಸ್ಕೂಲಲ್ಲಿ ಉರ್ದು ಅಕಾಡೆಮಿಯಿಂದ ಒಂದು ಟೀಚರ್ ಕೊಟ್ಟು ಪ್ರೀ ಪ್ರೈಮರಿ ಸ್ಕೂಲ್ ಓಪನ್ ಮಾಡಿದ್ರು, ಅವೆಲ್ಲ ಕ್ಲೋಸ್ ಆಗಿದೆ. ಉರ್ದು DTP ಸೆಂಟರ್ ಅಂತ ಒಂದು ಕೊಡ್ತಾ ಇದ್ರು, ಅವೆಲ್ಲ ಕ್ಲೋಸ್ ಆಗಿದೆ. ಅಕಾಡೆಮಿ ಸ್ಟಾಫ್ ಇದೆ, ಬಟ್ ಅವರು ಯಾವುದೇ ಥರ ಅನುದಾನ ಅವರು ನಮಗೆ ಕೊಡ್ತಾ ಇಲ್ಲ. ಉರ್ದು ಅಕಾಡೆಮಿ ಒಂದು ಫಾರ್ಮೇಷನ್ ಆದರೆ, ಒಂದು ಕಮಿಟಿ ಫಾರ್ಮೇಷನ್ ಆದರೆ ಪ್ರತಿಯೊಂದು ವ್ಯವಸ್ಥೆನೂ ಆಗುತ್ತೆ. ಪ್ರತಿಯೊಂದು ಶಾಲೆಗೆ ವಿಸಿಟ್ ಮಾಡ್ಬೋದು. ಈಗ ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ 4,700 ಉರ್ದು ಶಾಲೆಗಳು. ಬಳಿಕ ಉರ್ದು ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಮೊಹಮ್ಮದ್ ಹಫೀಜ್ ಮಾತನಾಡಿ, ರಾಜ್ಯದಲ್ಲಿ ಈ ಹಿಂದೆ ಉರ್ದು ಅಕಾಡೆಮಿ ಸಮಿತಿ ಅಸ್ತಿತ್ವದಲ್ಲಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿತ್ತು. ಪ್ರತಿಭಾ ಕಾರಂಜಿ, ಉರ್ದು ಕವಿಗಳಿಗೆ ಪ್ರೋತ್ಸಾಹ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು. ಆದರೆ ಉರ್ದು ಅಕಾಡೆಮಿ ತಟಸ್ಥವಾಗಿರುವ ಹಿನ್ನೆಲೆಯಲ್ಲಿ ಇಂದು ಎಲ್ಲಾ ಕಾರ್ಯಕ್ರಮಗಳು ಸಹ ತಟಸ್ಥವಾಗಿದೆ. ಆದ್ದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಇದರೊಂದಿಗೆ ನಾವು ನಮ್ಮ ಉರ್ದು ಸಾಹಿತ್ಯ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ಶಾಲೆಗೂ ಭೇಟಿ ಕೊಡ್ತಾ ಇದ್ದೀವಿ. ಯಾವ ಶಾಲೆಯಲ್ಲಿ ಮಕ್ಕಳು ಹಾಜರಾತಿ ಕಡಿಮೆ ಇದೆಯೋ, ಹಾಜರಾತಿ ಇಂಪ್ರೂವ್ ಮಾಡೋದಕ್ಕೆ ಅದಕ್ಕೆ ಏನೇನು ಕಾರ್ಯಕ್ರಮಗಳು ಬೇಕೋ ಅವೆಲ್ಲನೂ ಪ್ಲಾನ್ ಮಾಡಿ ಒಂದೊಂದಾಗಿ ಒಂದೊಂದು ಶಾಲೆಗೆ ಭೇಟಿ ಕೊಡ್ತಾ ಇದ್ದೀವಿ. ನಮ್ಮ ಉರ್ದು ಸಾಹಿತ್ಯ ಪರಿಷತ್ತಿಂದ ನಾನ್ ಫಾರ್ಮಲ್ ಎಜುಕೇಷನ್ ಕಾರ್ಯಕ್ರಮ ಒಂದು ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ವು ನಾವು ಅಕಾಡೆಮಿ ಪರವಾಗಿ.
ಅದು ಕೂಡ ಸ್ಟಾಪ್ ಆಗೋಯ್ತು. ದಯವಿಟ್ಟು ತಾವುಗಳು ಈ ಪ್ರಸ್ತಾಪವನ್ನ ಸರ್ಕಾರವರೆಗೂ ತಲುಪಿಸಬೇಕೆಂದು ಕೋರ್ಕೊಳ್ಳುತ್ತಾ ನಾನು ಇಷ್ಟನ್ನು ಮುಗಿಸ್ತಾ. ಈ ಸಂದರ್ಭದಲ್ಲಿ ಉರ್ದು ಸಾಹಿತ್ಯ ಪರಿಷತ್ನ ಫಯಾಜ್ ಅಹಮದ್ ಹಾಗೂ ಇಮ್ರಾನ್ ಪಾಷಾ ಹಾಜರಿದ್ದರು. ವೀರಾಶೇಖರ್, ಅಮೋಗ್ ನ್ಯೂಸ್, ಗುಡಿಬಂಡೆ. ಸಮಾಜದಲ್ಲಿನ ಕಟ್ಟಕಡೆಯ ಬಡ ವ್ಯಕ್ತಿಗೂ ಸಾಲ ನೀಡುವ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ವ್ಯವಸ್ಥೆ ಮಾತ್ರ. ಬಹಳಷ್ಟು ಸೊಸೈಟಿಗಳ ಕಾರ್ಯದರ್ಶಿಗಳಿಗೆ ಇಚ್ಛಾಶಕ್ತಿ ಕಡಿಮೆಯಾಗಿ ಸಹಕಾರಿ ಕ್ಷೇತ್ರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಹೀಗೆಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ರಾಜ್ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಪಶ್ಚಿಮ ರೇಷ್ಮೆ ಬೆಳೆಗಾರರ ಹಾಗೂ ರೈತ ಸೇವಾ ಸಹಕಾರ ಸಂಘದ ಕಚೇರಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ ನಿಯಮಿತ ಚಿಂತಾಮಣಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೆಲ ಸೊಸೈಟಿಗಳ ಕಾರ್ಯದರ್ಶಿಗಳು ಆಡಿಟ್ ಸೇರಿದಂತೆ ಮತ್ತಿತರ ಪ್ರಗತಿಯ ಮಾಹಿತಿಯನ್ನು ಸಮರ್ಪಕವಾಗಿ ನೀಡದ ಕಾರಣ ಕಾರ್ಯದರ್ಶಿಗಳ ಮೇಲೆ ಕೆಂಡಾಮಂಡಲವಾದ ಅಧ್ಯಕ್ಷ ಸಹಕಾರ ಸಂಘದ ಕಾರ್ಯದರ್ಶಿ ನಾರಾಯಣ ರೆಡ್ಡಿಯರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಸಭೆಯಿಂದ ಹೊರಹಾಕಿದ ಘಟನೆ ನಡೆಯಿತು. ಇನ್ನು ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ, ಡಿಸಿಸಿ ಬ್ಯಾಂಕ್ನಿಂದ ಅತಿ ಹೆಚ್ಚು ಸಾಲವನ್ನು ಚಿಂತಾಮಣಿ ತಾಲೂಕಿಗೆ ಕೊಟ್ಟಿದ್ದು ಪಶ್ಚಿಮ ರೇಷ್ಮೆ ಬೆಳೆಗಾರರು ಹಾಗೂ ರೈತ ಸೇವಾ ಸಹಕಾರ ಸಂಘಕ್ಕೆ 22 ಕೋಟಿ ಸಾಲವನ್ನು ನೀಡಿದೆ. ತಾಲೂಕಿನ ಇನ್ನೂ ಬಹಳಷ್ಟು ಸೊಸೈಟಿಗಳ ಕಾರ್ಯದರ್ಶಿಗಳ ಸಹಕಾರ ಸಂಘಗಳು ತಮ್ಮ ಸ್ವಂತ ಸ್ವತ್ತು ಎಂಬಂತೆ ನಡೆದುಕೊಳ್ಳುತ್ತಾರೆ. ಅದು ಬದಲಾಗಬೇಕು. ಹಾಗೂ ಸಹಕಾರ ಕ್ಷೇತ್ರ ಎಂಬುದು ಬಡವರ ಅಭಿವೃದ್ಧಿಗಾಗಿ ಇರುವ ಕ್ಷೇತ್ರ. ಇನ್ನು ಈ ಕ್ಷೇತ್ರವನ್ನು ಕಾರ್ಯದರ್ಶಿಗಳು ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಹೀಗೆಂದು ಬೇಸರವನ್ನು ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಸಾಲ ಕೊಟ್ಟಿರುವಂತದ್ದು ಏನಾದ್ರು ತಾಲೂಕಿದ್ರೆ ಚಿಂತಾಮಣಿ. ಹಿಂದೆ ಇಲ್ಲಿ ಸಾಲ ಕೊಡುವಂತ ಪರಿಸ್ಥಿತಿನೇ ಇರಲಿಲ್ಲ. ಈ ಸೊಸೈಟಿ ನಾವೇನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀವಿ ಮಾತಾಡ್ತಾ ಇದ್ದೀವಿ. ಈ ಸೊಸೈಟಿ ಬಾಶಿವಕುಮಾರ್ ಜೀವಂತ ಇಲ್ಲೇ ಇಲ್ಲ. ಇವತ್ತು ಈ ಸೊಸೈಟಿಗೆ 20 ಕೋಟಿ ಎಷ್ಟ 20 ಕೋಟಿ 22 ಕೋಟಿ ಸಾಲ ಕೊಟ್ಟಿದ್ದೀವಿ ನಗರಕ್ಕೆ ಸೇರ್ತದೆ. ಇಚ್ಛಾಶಕ್ತಿ ಕೊರತೆ ಇಲ್ಲಿ ಬಹಳಷ್ಟು ಜನ ಕಾರ್ಯದರ್ಶಿಗಳಿದೆ. ಭಯ ಭಕ್ತಿಯಿಲ್ಲ ಅವರಿಗೆ. ಸೊಸೈಟಿಗಳಂದ್ರೆ ಅವ್ರ ಸ್ವಂತ ಆಸ್ತಿ ಥರ ಬಿಹೇವ್ ಮಾಡ್ತಾರೆ. ಅದು ಈ ವ್ಯವಸ್ಥೆಗೆ ಕೊಡುಗೆ ಪೆಟ್ಟು. ಸಹಕಾರಿ ವ್ಯವಸ್ಥೆ ಕಟ್ಟಕಡೆ ಬಡವ್ರಿಗೆ ಏನಾದರೂ ಸಹಾಯ ಮಾಡೋವಂಥದ್ದು ಒಂದೇ ಒಂದು ಶಕ್ತಿ ಇದ್ದರೆ ಸಹಕಾರಿ ವ್ಯವಸ್ಥೆನೇ. ನಾವು ವೈಯಕ್ತಿಕವಾಗಿ ಏನು ನಂದ ಆಸ್ತಿ ಆಗಲಿ, ಸೋಮಣ್ಣ ಆಸ್ತಿ ಆಗಲಿ, ಶಿವಕುಮಾರ್ ನಾಗರೆಡ್ಡಿ ಅವರ ಆಸ್ತಿ ಏನಲ್ಲ, ಇದು ಬಡವರಿಗೋಸ್ಕರ ಮಾಡ್ತಾರಂಥ ಸೇವೆ. ಬಹಳಷ್ಟು ಎರಡೂ ಜಿಲ್ಲೆಯಲ್ಲಿ ಕಾರ್ಯದರ್ಶಿಗಳು ಇನ್ನೂ ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಕಾರಣ ಏನಂದರೆ ಈ ಕಾರ್ಯದರ್ಶಿಗಳು ಸೊಸೈಟಿ ಸಂಪೂರ್ಣವಾಗಿ ಇರ್ತಾ ಡೆಪ್ಯೂಟಿ ಮಿನಿಸ್ಟರ್ ಇಲಾಖೆ ಸಹಕಾರ ಇಲಾಖೆ ಆ ಇಲಾಖೆ ನನ್ನ ಪ್ರಕಾರ ಸತ್ಯ ಬ್ಯಾಂಕ್ ಸರ್ಕಾರ ಇದ್ರೆ ಅವರಿಲ್ಲಾಂದ್ರೆ ಇವೆಲ್ಲ ಬೆಂಗಳೂರು ಹೋಗ್ಬೇಕಾಯ್ತು. ಸಾಲದೆಲ್ಲ ಬ್ಯಾಂಕು ವಂಚ ಮಾಡ್ತಾ ಇತ್ತು. ಇವತ್ತು ಮಹಾನ್ ಹುಡ್ಕೊಂಡು ಇವತ್ತು ಈ ಸ್ಥಿತಿ ನಮ್ಮ ಮೀಟಿಂಗ್ ಅಂತ ಹೇಳಿದ್ರೆ ಅಧ್ಯಕ್ಷರಾಗಿದ್ದಾರೆ. ಆವಾಗ ಈ ಸಬ್ಜೆಕ್ಟ್ ಬಂತು. ಇವಾಗಲೂ ಹೇಳೋದಲ್ಲ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದಲ್ಲ ನನಗೂ ಗೊತ್ತು. 10 ಸಲ ಇದು ಮ್ಯಾನೇಜರ್ ಬರುವಂತ ಅದೇನೋ ಅವ್ನು ಗೊತ್ತಿಲ್ಲ. ಅವನು ಎಷ್ಟು ಸಮಾಧಾನ ಮಾಡಿದ್ರು ಅದೇನೋ ಸೋಮಣ್ಣ ಅವರು ಆ ಜೊತೆಯಲ್ಲಿದ್ದರು. ಇವರೆಲ್ಲ ಹಳೆ ಡೈರೆಕ್ಟ್ ಯಾರಿದ್ದಾರೆ ಅವರು ಏನು ಬಂದು ಊಟ ನಾವು ಊಟ ಮಾಡ್ತಾ ಇದ್ದೇವೆ. ರೆಡಿ ಇರೋ ಊಟ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಆ ಕಷ್ಟ ಕಾಲದಲ್ಲಿ ದುಡ್ಡು ಡಿಪಾರ್ಟ್ ಲಾಸ್ ಕೊಡೋದಾಗಲಿ ಬ್ಯಾಂಕ್ ನಮ್ದೇ ಬೇಕಲ್ಲ ನಮಗೆ ಮಾಡಿಸೋದ್ರಲ್ಲಿ ಸುಮಾರು 10 ವರ್ಷದಿಂದ ಕಷ್ಟಪಟ್ಟು ಈ ಇದಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾತ್ರ ಆಗೋದಿಲ್ಲ, ಕಷ್ಟ ಕೆಲಸ. ಈಗ ಈ ಕೆಲಸದಲ್ಲಿ ಅವ್ರು ನಮ್ಮ ಅಧ್ಯಕ್ಷ ಸಚಿವರಲ್ಲಿ ನಿಜವಾಗ್ಲೂ ಅವರಿಗೆ ಧನ್ಯವಾದ ಹೇಳುತ್ತೆ. ಇನ್ನು ಚಿಂತಾಮಣಿ ತಾಲೂಕಿನಾದ್ಯಂತ 160 ಕೋಟಿ ಸಾಲ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಶಿವಕುಮಾರ್, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ನಾಗರೆಡ್ಡಿ, ಮ್ಯಾನೇಜರ್ ನಾಗರಾಜ್ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಭಾರತವನ್ನು ಸುಭದ್ರವಾಗಿಸಲು ಮತ್ತು ಅಭಿವೃದ್ಧಿಪಡಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಸಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನಾವೆಲ್ಲರೂ ಇಂದು ಸ್ಮರಿಸಲೇಬೇಕು. ಹೀಗೆಂದು ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಗೌಡ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ತಾಲೂಕಿನ ಪುರವರ ಗ್ರಾಮದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 97ನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ಇಡೀ ಪ್ರಪಂಚವೇ ಕಂಡ ಅಜಾತಶತ್ರು, ಸುಮಾರು 32 ಪಕ್ಷಗಳನ್ನು ಸೇರಿಸಿಕೊಂಡು ಎನ್ಡಿಎ ಸರ್ಕಾರ ರಚಿಸಿ ಅವರ ಆಡಳಿತದಲ್ಲಿ ಭಾರತ ಪ್ರಕಾಶಿಸುತ್ತಿದೆ ಎಂಬ ಘೋಷವಾಕ್ಯದೊಂದಿಗೆ ಬಿಜೆಪಿ ಪಕ್ಷವನ್ನು ಕಟ್ಟಿದ್ದು ಅವರ ಮಾರ್ಗದರ್ಶನದಂತೆ ನಾವೆಲ್ಲ ಪಕ್ಷ ಸಂಘಟನೆ ಮಾಡಬೇಕಿದೆ ಎಂದರು.
ಒಂದು ಪಾಲು ಬಹು ದೊಡ್ಡದಿದೆ. ಈ ದೇಶ ಕಂಡಂತಹ ಅತ್ಯಂತ ಹೆಮ್ಮೆಯ ಪ್ರಧಾನಿ, ರಾಜಕೀಯ ಮುತ್ಸದ್ದಿ, ಅತ್ಯಂತ ಸಚ್ಚಾರಿತ್ರ್ಯ ಮತ್ತು ಸಜ್ಜನ ರಾಜಕಾರಣಿಯಾಗಿದ್ದಂಥ ನಮ್ಮ ಎಲ್ಲರ ಪ್ರಶ್ನಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಒಪ್ಪುವಂಥ ಏಕೈಕ ನಾಯಕರಾಗಿದ್ದಂಥ ನಮ್ಮ ಸನ್ಮಾನ್ಯ ವಾಜಪೇಯಿ, ದಿವಂಗತ ವಾಜಪೇಯಿಯವರನ್ನ ಸ್ಮರಿಸ್ಕೊಳ್ತಾ ಇವಾಗ ನಮ್ಮ ತಿಮ್ಮಾಜಿನವರು ಮಾತಾಡ್ತಾ ಹೇಳಿದ್ರು, ಅವರ ಕಾರ್ಯಕ್ರಮಗಳು ನಾವೆಲ್ಲ ಒಂದು ಕಡೆ ಅಭಿಮಾನ ಶೂನ್ಯರು. 91ರಲ್ಲಿ ಏನು ಆ ಸರ್ಕಾರ ಅಧಿಕಾರಕ್ಕೆ ಬಂತು, ಸುಮಾರು 32 ಪಕ್ಷಗಳನ್ನು ಸೇರಿಸ್ಕೊಂಡು ಮಾಡಿದಂಥ ಒಂದೇನು ಎನ್ ಡಿ ಎ ಗೌರ್ಮೆಂಟ್ ಬಂತು. ಆ ಗೌರ್ಮೆಂಟಲ್ಲಿ ಸನ್ಮಾನ್ಯ ವಾಜಪೇಯಿ ಅವರು ಸಿಕ್ಕಂಥ ಕಾಲಾವಧಿನಲ್ಲಿ ಯೋಚನೆ ಮಾಡದೇ ಇರೋಂಥ ಕೆಲಸಗಳೇ ಇಲ್ಲ ಈ ದೇಶದ ಅಭಿವೃದ್ಧಿಗಾಗಿ. ಅವರ ಆಡಳಿತದ ಕೊನೆಗೆ ಇಂಡಿಯಾ ಈಸ್ ಶೈನಿಂಗ್, ಇಂಡಿಯಾ ಈಸ್ ಎಮರ್ಜಿಂಗ್, ಇಂಡಿಯಾ ಪ್ರಕಾಶಿಸುತ್ತಿದೆ, ಇಂಡಿಯಾ ಬೆಳಗುತ್ತಿದೆ, ಅಂದರೆ ಭಾರತ ಬೆಳಗುತ್ತಿದೆ, ಭಾರತ ಪ್ರಕಾಶಿಸುತ್ತಿದೆ ಅಂಥೇಳಿ ಏನೋ ಒಂದು ಧ್ಯೇಯವಾಕ್ಯವನ್ನು ಬಿಟ್ಟುಕೊಂಡು ಮುಂದಿನ ಚುನಾವಣೆಗೆ ಹೋದ್ವಿ. ನನ್ನ ಮಾತುಗಳು ಕಲಾವಕಾಶ ಕಡಿಮೆ ಇದೆ, ಮುಂದಿನ ತಿಂಗಳಿಗೆ ಅದ್ದೂರಿಯಾಗಿ ಒಂದು ಭಾಷಣ ಮಾಡೋಕ್ಕೆ ದಿನನಿತ್ಯ ಪುರೋರೋಗಳಿಗೆ ಕುಂದು ಕೊರತೆ ವಿಚಾರಿಸೋಕೆ ಬೂತ್ ಪಂಚಾಯತಿ ಲೆವೆಲ್ಗೂ ಸಹ ಕರ್ಕೊಂಡು ಬಂದು ನಿಮ್ಮೆಲ್ಲ ಆಶೀರ್ವಾದದಿಂದ ಮುಂಭಾಗದ ಮುಂದಿನ ದಿನಗಳ ಬರ್ತಾರೆ ಅಂತೇಳಿ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಭೀಷ್ಮ ಅಂದರೆ ಭಾಜಪಾಗೆ, ಬಿ ಜೆ ಪಿಗೆ ಭೀಷ್ಮ ಅಂತ ಕರಿತೀವಿ. ಅವ್ರದ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಮಾಡ್ತಿದ್ವಿ. ಏನು 70 ವರ್ಷ ಕಾಂಗ್ರೆಸ್ ಆಡಳಿತ. ತಾಲೂಕು ಮುಖಂಡ ಸಿ ಕೃಷ್ಣಮೂರ್ತಿ ಮಾತನಾಡಿ, ತಾಲೂಕಿನಲ್ಲಿ ಬಿಜೆಪಿ ಬಲಿಶಾಲಿಯಾಗುತ್ತಿದ್ದು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಹಿರಿಯ ಮುಖಂಡರ ಮಾರ್ಗದರ್ಶನ ಪಡೆದು ಕೊರಟಗೆರೆ ಮತ್ತು ಮಧುಗಿರಿ ತಾಲೂಕಿನಲ್ಲಿ ಬಿಜೆಪಿ ಸಂಘಟನೆಯಾಗುತ್ತಿದ್ದು ತಾಲೂಕಿನ ಮುಖಂಡರು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಎಂಬ ವಿಶ್ವಾಸ ನನಗಿದೆ ಎಂದರು. ಭಿನ್ನಹ ಅಥವಾ ಕೋರಿಕೆಯ ಮನವಿ ಬೇರೆ ಪ್ರಾರ್ಥನೆ ಯಾವ ರೀತಿ ನೀವು ಸ್ವೀಕಾರ ಮಾಡಿಕೊಂಡ್ರು ನಾನು ಆಭಾರಿಯಾಗಿರ್ತೀನಿ ನೋಡ್ರಿ. ಇದು ನನ್ನ ಒಬ್ಬನ ಅಭಿಪ್ರಾಯ ಕೂಡ ಅಲ್ಲ, ಇದು ಎಲ್ಲ ಕಾರ್ಯಕರ್ತ ಬಂಧುಗಳ ನೋವನ್ನು ಒಂದು ಅಭಿಪ್ರಾಯವನ್ನು ನಾನು ತಮ್ಮ ಮುಂದೆ ಹತ್ಯೆ ಮಾಡ್ಕೋತಾ ಇದ್ದೇನೆ. ಬಹುಶಃ ನಾನು ಇಷ್ಟ ಮಾತಾಡಿದಕ್ಕೆ ಸಾಕು ಅಂತ ಕಾಣ್ತಾ ಇದೆ. ಇಷ್ಟು ಮಾತ್ರಕ್ಕೆ ಅವಕಾಶ ಕೊಟ್ಟಂತ ತಮ್ಮೇ ದಾರಿ, ಅದರಲ್ಲಿ ನಾವೆಲ್ಲರೂ ನಡಿಬೇಕು. ಹಾಗೆ ಇವತ್ತು ಕೃಷ್ಣಮೂರ್ತಿಯವರು ವಾಜಪೇಯಿಯವರು ಜಯಂತಿಯಂದು ಎಲ್ಲರಿಗೂ ಕ್ಯಾಲೆಂಡ್ರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ 2022 ಕ್ಯಾಲೆಂಡ್ರನ್ನ. ಮುಂದಿನ ದಿನಗಳಲ್ಲಿ ಸಂಘಟನೆ ಇದೇ ರೀತಿ ಮುಂದುವರಿಯಲಿ, ಕಾರ್ಯಕರ್ತರೆಲ್ಲ ಒಟ್ಟು ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯುವ ಮುಖಂಡರು ಅವರು ಒಂದು ಕ್ಯಾಲೆಂಡರನ್ನು ಮಾಡಿದ್ದಾರೆ, ಆ ಕ್ಯಾಲೆಂಡರ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಅದನ್ನು ನಮ್ಮ ಸಭೆಯಲ್ಲಿರ್ತಕ್ಕಂಥ ಜನರು ಹಾಗೂ ತಾವೆಲ್ಲ ಸೇರಿ ಅದನ್ನು 2022 ಇಸ್ವಿಯ ಆ ಕ್ಯಾಲೆಂಡರನ್ನು ಮಾಡ್ತಕ್ಕಂಥದ್ದು ಮತ್ತು ಪಾಕೆಟ್ ಕ್ಯಾಲೆಂಡರ್ಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಸಂಘಟನೆ ದೃಷ್ಟಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪದೇ ಪದೇ ಸೇರ್ತಾ ಇರಬೇಕು, ಸಮಾಲೋಚನೆ ಆಗಬೇಕು, ನಮ್ಮಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಒಂದು ಅರಿವಾಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ನಾವು ಇದು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ನಮ್ಮ ಕೊರಟಗೆರೆ ವಿಧಾನಮಂಡಲದ ವಿಧಾನ ಪರಿಷತ್ತು ನಮ್ಮ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಪವನ್ ಕುಮಾರ್ ಕೊರಟಗೆರೆ, ನರಸಿಂಹಮೂರ್ತಿ, ಹೋಬಳಿ ಅಧ್ಯಕ್ಷ ಎನ್ ವಿ ನಂಜುಂಡ ಆರಾಧ್ಯ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಹಿರಿಯ ಮುಖಂಡರಾದ ಗೋಪಾಲ್ ರಾವ್, ಎಂ ಆರ್ ನಾಗರಾಜು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಡ ಮಹಿಳೆಯರ ಕುಟುಂಬದ ಸದಸ್ಯ ಎಂಬಂತೆ ಸಮಾಜ ಸೇವೆ ಮಾಡಲು ಗುಂಜೂರು ಶ್ರೀನಿವಾಸ ರೆಡ್ಡಿ ಮುಂದಾಗಿದ್ದಾರೆ. ಓಂ ಶಕ್ತಿ ಮಾಲೆ ಧರಿಸಿ ದೇವಾಲಯಕ್ಕೆ ಹೋಗಬೇಕೆಂದು ಆಸೆ ಪಟ್ಟು ಬಹಳಷ್ಟು ಭಕ್ತಾದಿಗಳು ಆರ್ಥಿಕ ಸಮಸ್ಯೆಗಳಿಂದ ಹೋಗಲು ಆಗಿರುವುದಿಲ್ಲ. ಅಂತಹ ಭಕ್ತಾದಿಗಳ ಕನಸು ನೆರವೇರಿಸಲು ಸಮಾಜ ಸೇವಕ ಹಾಗೂ ಬಡವರ ಪಾಲಿಗೆ ದೇವರಾಗಿರುವ ಗುಂಜೂರು ಆರ್ ಶ್ರೀನಿವಾಸ ರೆಡ್ಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ 16 ಕೆಎಸ್ಆರ್ಟಿಸಿ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಸುಮಾರು 1,000 ಭಕ್ತಾದಿಗಳನ್ನು ದೇವಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಖುದ್ದು ಸ್ಥಳದಲ್ಲಿ ಶ್ರೀನಿವಾಸ್ ರೆಡ್ಡಿಯವರೇ ನಿಂತು ಕಳುಹಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಹೆಚ್ಚು ಹೆಚ್ಚು ಬಸ್ಸುಗಳ ವ್ಯವಸ್ಥೆ ಮಾಡುತ್ತೇನೆಂದು ಹೇಳಿದರು.
ಇನ್ನು ಶ್ರೀನಿವಾಸ್ಪುರ ತಾಲೂಕಿನ ಬಡವರಿಗೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೈಲಾದ ಸಹಾಯ ಮಾಡಿದ್ದು, ಇನ್ನು ಮುಂದೆಯೂ ನನ್ನ ಸಹಾಯ ಬೇಡಿದವರಿಗೆ ಕೈಲಾದಷ್ಟು ಸಹಾಯ ಮಾಡುವುದಾಗಿ ತಿಳಿಸಿ ಬಡವರ ಮೆಚ್ಚುಗೆಗೆ ಪಾತ್ರರಾದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿಯ ಚನ್ನರಾಯಪಟ್ಟಣ ಮತ್ತು ನಲ್ಲೂರು ಗ್ರಾಮ ಪಂಚಾಯತಿಗಳ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಪ್ರತಿಷ್ಠೆಯ ಕ್ಷಣವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ಮತ್ತು ನಲ್ಲೂರು ಗ್ರಾಮ ಪಂಚಾಯತಿಗಳಿಗೆ ಇದೇ 27ರಂದು ನಡೆಯಲಿರುವ ಚುನಾವಣೆಗೆ ಅಭ್ಯರ್ಥಿಗಳ ಮತಯಾಚನೆ ಬಿರುಸಿನ ಕಾರ್ಯ ಪ್ರಾರಂಭವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿಗೆ ಸಂಬಂಧಿಸಿದಂತೆ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯತಿ ಮತ್ತು ನಲ್ಲೂರು ಗ್ರಾಮ ಪಂಚಾಯತಿಗಳಿಗೆ ಬಿರುಸಿನ ಓಡಾಟದಲ್ಲಿ ಪುರುಷರು ಮಹಿಳೆಯರು ತೊಡಗಿದ್ದಾರೆ. ಈ ಎರಡು ಪಂಚಾಯತಿಗಳಲ್ಲಿ ಕಳೆದ ಬಾರಿ ಗ್ರಾಮ ಪಂಚಾಯತಿಗೆ ಆಯ್ಕೆಯಾದವರು ಸ್ವಲ್ಪ ಜನಪ್ರತಿನಿಧಿಗಳು ಪುನಃ ತಮ್ಮ ಅದೃಷ್ಟದ ಪರೀಕ್ಷೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ದಿವಸ 27ನೇ ತಾರೀಕು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿದೆ. ಚನ್ನರಾಯಪಟ್ಟಣ, ನಲ್ಲೂರು ಎರಡೂ. ಇಲ್ಲಿ ಚನ್ನರಾಯಪಟ್ಟಣದಲ್ಲಿ ಇದುವರೆಗೂ ಕಾಂಗ್ರೆಸ್ ಆಡಳಿತ ಇತ್ತು. ನಮ್ಮ ಮಂಜುಳಾ ಮಂಜುನಾಥ್ ಅವರು ಚೇರ್ಮನ್ರಾಗಿದ್ದರು. ಅದೇ ರೀತಿ ಹಿಂದೆಂದೂ ಆಗದಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಿದೆ. ಪಂಚಾಯಿತಿ ಬಿಲ್ಡಿಂಗ್ ಇರ್ಬೋದು, ಸೊಸೈಟಿ ಬಿಲ್ಡಿಂಗ್ ಇರ್ಬೋದು, ಇಲ್ಲಿ ಸರ್ಕಲ್ನಲ್ಲಿ ಇರ್ಬೋದು, ಬೇರೆ ರೋಡ್ಗಳು, ಪ್ರತಿ ಅಂಗಡಿ ಮಳಿಗೆಗಳು, ಆಮೇಲೆ ಸ್ಟ್ರೀಟ್ ಲೈಟು, ಚರಂಡಿ, ಪ್ರತಿಯೊಂದು ಕೆಲಸನೂ ಆಗಿದೆ. ಕಲ್ಯಾಣಿ ಕೆಲಸ ಆಗಿದೆ. ಅತಿ ಹೆಚ್ಚು ನಮ್ಮ ತಾಲೂಕಿನಲ್ಲಿ ನರೇಗಾ ಕೆಲಸ ಚನ್ನರಾಯಪಟ್ಟಣ ಪಂಚಾಯಿತಿ ನಮ್ಮ ಸದಸ್ಯರುಗಳೆಲ್ಲ ಸೇರಿ ಮಾಡಿದ್ದಾರೆ. ಈ ಇನ್ನು ಮುಂದೇನೂ ಅದೇ ಥರ ಅಭಿವೃದ್ಧಿ ಮಾಡ್ತೀರಿ. ಈ ಸಾರಿನೂ ನಮ್ಮ ಪಕ್ಷನೇ ಇಲ್ಲಿ ಅಧಿಕಾರಕ್ಕೆ ಬರೋದು, ನಮ್ಮ ಮೆಂಬರ್ಸೇ ಚನ್ನರಾಯಪಟ್ಟಣದಲ್ಲಿ ಗೆಲ್ತಾರ ಅಂತ ವಿಶ್ವಾಸ ನಮಗೆ ಇದೆ. ಅದೇ ರೀತಿ ನಾವು ಜನಗಳ ಹತ್ರ ಚೆನ್ನಾಗಿ ಸ್ಪಂದಿಸ. ಇನ್ನು ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪಕ್ಷಗಳ ಚಿಹ್ನೆ ಇರುವುದಿಲ್ಲ. ಬಹುತೇಕ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಬೆಂಬಲಿತರು ಮನೆ ಮನೆಗೆ ತೆರಳಿ ಮಹಿಳೆಯರು ಅರಿಶಿಣ, ಕುಂಕುಮ, ಎಲೆ ಅಡಿಕೆ ಮುತ್ತೈದೆಯರಿಗೆ ನೀಡಿ ಬಿರುಸಿನ ಪ್ರಚಾರ ನಡೆಸಿದರು. ಚನ್ನರಾಯಪಟ್ಟಣ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಮುನಿರಾಜು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಪ್ರಚಾರದಲ್ಲಿ ಮಾತನಾಡುತ್ತಾ, ಚನ್ನರಾಯಪಟ್ಟಣ, ನಲ್ಲೂರು ಗ್ರಾಮ ಪಂಚಾಯತಿಗಳಲ್ಲಿ ತಲಾ 15 ಸ್ಥಾನಗಳು, ಈ ಎರಡು ಪಂಚಾಯತಿಗಳಲ್ಲಿ 15ಕ್ಕೆ 15 ಸ್ಥಾನಗಳನ್ನು ಗೆಲುವು ಸಾಧಿಸಿ ಆಡಳಿತ ನಡೆಸುತ್ತೇವೆ ಎಂದರು. 15 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಇದರಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಸ್ಥಾನಗಳಲ್ಲೂ ಸ್ಪರ್ಧೆ ಮಾಡಿದ್ದಾರೆ. ಉತ್ತಮವಾದಂಥ ವಾತಾವರಣ ಇದೆ. ಶಾಸಕರು ಸಾಕಷ್ಟು ಗ್ರಾಮ ಪಂಚಾಯತಿಗೆ ಮತ್ತು ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ಅನುದಾನಗಳನ್ನು ತಂದು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳು ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ. ಇದರ ಮೂಲಕ ನಾವು ಜನರಲ್ಲಿ ಮತ ಬೇಡ್ತೀವಿ. ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಆ ಭಗವಂತನ ಸನ್ನಿಧಿಯಲ್ಲಿ ಇವತ್ತು ಪೂಜೆಯನ್ನು ಮಾಡಿ ಎಲ್ಲವನ್ನು ಆ ಭಗವಂತನಿಗೆ ಸಲ್ಲಿಸಿ ಆತನ ಆಶೀರ್ವಾದವನ್ನು ಪಡೆದು ಮತದಾರರ ಬಳಿ ಆಶೀರ್ವಾದಕ್ಕಾಗಿ ಇವತ್ತು ನಾವು ಹೊರಟಿದ್ದೀವಿ. ಇವತ್ತಿನಿಂದ ನಮ್ಮ ಎಲ್ಲ 15 ಜನ ಈ ಪಂಚಾಯತಿನಲ್ಲಿ ಅಭ್ಯರ್ಥಿಗಳು, ನಲ್ಲೂರು ಪಂಚಾಯತಿನಲ್ಲಿ ಇರ್ತಕ್ಕಂಥ 15 ಜನ ಅಭ್ಯರ್ಥಿಗಳು ಜೈಬೇರಿ ಬಾರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇನ್ನು ಜನರ ತೀರ್ಪಕ್ಕೆ ಬಿಡ್ತಕ್ಕಂಥ. ಇನ್ನು ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಕೇವಲ ಮಾಧ್ಯಮಗಳಲ್ಲಿ ಗಮನ ಸೆಳೆಯುವ ಉದ್ದೇಶದಿಂದ ಬಂದ್ ಆಗಬಾರದು, ಹೀಗೆಂದು ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರದಲ್ಲಿ ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ನಿಖಿಲ್ ಭೇಟಿ ನೀಡಿ ರೇಡರ್ ಸಿನಿಮಾ ವೀಕ್ಷಿಸಿ ಮಾತನಾಡುತ್ತಾ, ತಿಂಗಳ ಅಂತ್ಯಕ್ಕೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಲು ಸಿದ್ಧವಿದೆ. ಇದೇ ವೇಳೆ ಡಿಸೆಂಬರ್ 31ರಿಂದೇ ಬಂದ್ ಮಾಡುವುದರಿಂದ ಒಂದು ಕಡೆ ಚಿತ್ರರಂಗಕ್ಕೆ ಒಡೆತ ಬೀಳುತ್ತದೆ, ಇಲ್ಲ ಬಂದ್ ಮಾಡುವುದರಿಂದ ಒಳ್ಳೆಯದೇ ಆಗುತ್ತದೆ ಎಂದರೆ ಮಾಡಲಿ, ಅಭ್ಯಂತರವೇನೂ ಇಲ್ಲ, ಹೀಗೆಂದು ತಿಳಿಸಿದರು. ಈಗ ತಾನೇ ಹೇಳಿದ್ನಲ್ಲ ಅಣ್ಣ, ಅದೇ ಉತ್ತರ ಕೊಟ್ಟನಲ್ಲ, ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಸಿನಿಮಾನೆಲ್ಲ ಅಬ್ಬಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು, ಅಷ್ಟು ಒಂದು ಪ್ರೀತಿಯಿಂದ. ಪ್ರತಿಯೊಬ್ಬರು ಒಂದೊಂದು ಕಮೆಂಟ್ ಸೆಕ್ಷನ್ನು ನಾನು ಓದ್ತೀನಿ, ಒಬ್ಬೊಬ್ರು ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಮುಕ್ತವಾಗಿ ಆ ಕಮೆಂಟ್ ಸೆಕ್ಷನಲ್ಲಿ ಏನು ಚರ್ಚೆ ಮಾಡ್ತಾರೆ. ಸೊ ಪ್ರತಿಯೊಂದು ಕಮೆಂಟ್ ಸೆಕ್ಷನಲ್ಲೂ, ಕಮೆಂಟ್ ಬಾಕ್ಸಲ್ಲೂ ನಮ್ಮ ಬಗ್ಗೆ ತುಂಬ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾಯಿದೆ. ಸೊ ಇದು ನೋಡಿದಾಗ ನಮ್ಮ ಇಡೀ ತಂಡಕ್ಕೆ,
ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿ ಸರ್. ನಾನು ಇಲ್ಲಿವರೆಗೂ ಒಂದು ನಿಮಿಷ ದಯವಿಟ್ಟು ಪ್ಲೀಸ್, ಇಲ್ಲಿವರೆಗೂ ಯಾವುದೇ ರೀತಿ ನಾನು ಪ್ಲ್ಯಾನ್ ಮಾಡಿಕೊಂಡು ನನ್ನ ಜೀವನ ಮಾಡಲಿಲ್ಲ. ನಾನು ಪ್ಲ್ಯಾನ್ ಮಾಡಿರೋದು ಒಂದರಲ್ಲೇ, ಸಿನಿಮಾನಲ್ಲಿ ಒಂದು ಒಳ್ಳೆ ನಟನಾಗಿ ಸಕ್ಸಸ್ಫುಲ್ ಆಗಿ ಹೊರಹೊಮ್ಮಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಸೊ ಜನ ತಕ್ಕಮಟ್ಟಿಗೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಮುಂದುವರಿಯುತ್ತೇವೆ. ಸೊ ಮುಂದೆ 23ನೇ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಕೀಯದ ಒಂದಷ್ಟು ವೇದಿಕೆಗಳಲ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಇಲ್ಲ, ಅದ್ರ ಬಗ್ಗೆ ನಾನು ಇನ್ನೂ ಆಲೋಚನೆ ಮಾಡಿಲ್ಲ. ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಇರಲಿ, ಅದೆಲ್ಲ ಬೇಡ. ಯಾಕೆಂದರೆ 23 ಇರ್ತಕ್ಕಂಥದ್ದು ನಮ್ಮ ಗುರಿ ಬೇರೆ, ನಮ್ಮ ಉದ್ದೇಶ ಬೇರೆ. ಹಾಗಿದ್ದಾಗ ನಾನು MLA ಆಗೋದೋ ಅಥವಾ MP ಆಗೋದ ಇದೆಲ್ಲ ವಿಷಯ, ಅದು ಮುಂದಿನ ದಿನಗಳಲ್ಲಿ ಪ್ರಸ್ತಾಪ ಮಾಡ್ತೀನಿ. ಆ ವೇದಿಕೆ ಸೃಷ್ಟಿಯಾಗಿ ಅದು ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಹಾಗೆ ಅಂತ ಏನಾದರೂ ಸಂದರ್ಭ ಬಂದರೆ ಅದು ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಅಲ್ಲಿವರೆಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು. ನಾನು MLC MP ಆಗುವುದು ನಮ್ಮ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರುವ ವಿಚಾರ. ಮುಂದಿನ 2023 ಚುನಾವಣೆಗೆ ಸಂಬಂಧಿಸಿದಂತೆ ರಾಜಕೀಯದ ಒಂದಷ್ಟು ವೇದಿಕೆಯಲ್ಲಿ ಚರ್ಚೆ ಮಾಡುತ್ತೇನೆ ಎಂದರು. ಎನ್ ಸತೀಶ್, ಅಮೋಕ್ TV, ಚಿಕ್ಕಬಳ್ಳಾಪುರ. ನಮ್ಮ ವಾರ್ಡ್ಗೆ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ರಸ್ತೆ ಅಭಿವೃದ್ಧಿ ಕೆಲಸದ ಕಾಮಗಾರಿಗಳನ್ನು ಮಂಜೂರು ಮಾಡದೆ ನಗರಸಭೆ ಆಡಳಿತ ಮಂಡಳಿಯವರು ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಎಂದು ಚಿಂತಾಮಣಿ 2ನೇ ವಾರ್ಡ್ನ ಸದಸ್ಯ JB ಮುರುಳಿ ಹಾಗೂ ಸ್ಥಳೀಯರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಆಡಳಿತ ಪಕ್ಷದೊಂದಿಗೆ ಕೈಜೋಡಿಸಿ ನಗರಾಭಿವೃದ್ಧಿಗೆ ಬಂದಿರುವ ಅನುದಾನದಲ್ಲಿ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ಮೀಸಲಿಡದೆ ಅಧಿಕಾರಿಗಳು ಮತ್ತು ಆಡಳಿತ ಪಕ್ಷ ಕೇವಲ ಆಡಳಿತ ಪಕ್ಷದ ಸದಸ್ಯರ ವಾರ್ಡ್ಗಳಿಗೆ ಮಾತ್ರ ಅನುದಾನದ ಹಂಚಿಕೆ ಮಾಡಿದೆ. ಇದರ ಜೊತೆಗೆ ಕಾಮಗಾರಿಗಳನ್ನು ಕೂಡ ಅನುಮೋದನೆ ಮಾಡುತ್ತಿದೆ. ವಾರ್ಡ್ ನಂಬರ್ 2ರಲ್ಲಿ ಸೂಕ್ತ ಚರಂಡಿ, ರಸ್ತೆ ಇಲ್ಲದೆ ಮಳೆ ನೀರು, ಕೊಳಚೆ ನೀರು ಮನೆಗಳಿಗೆ ನುಗ್ಗಿ ಜನ ವಾಸಿಸಲು ಕೂಡ ಸಾಧ್ಯವಾಗುತ್ತಿಲ್ಲ ಎಂದರು. ಮಾಡುವ ರೀತಿಯಲ್ಲಿ ಇವತ್ತು ಆಡಳಿತ ಪಕ್ಷ ನೆಟ್ಟುವಂತ ಇದೆ. ಈ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಧರಣಿಯನ್ನ ಮುಂದೆ ಹಾಕಕ್ಕೆ ನಾವು ಇದು ಮಾಡಿದ್ದೀವಿ. ಈ ಮುಖಾಂತರ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ, ಅವ್ರನ್ನು ಅವ್ರ ಮನೆ ಹತ್ತಿರುವಂತ ಪ್ರತಿಯೊಂದು ವಿಚಾರವನ್ನು ತಾವು ನಮ್ಮ ಮಾಧ್ಯಮ ಸ್ನೇಹಿತರು ಬಂದು ನೋಡಿ ಅವರ ವಿಚಾರ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಈ ನಿರ್ಲಕ್ಷ್ಯದ ಬಗ್ಗೆ ಮುಖ್ಯ ಕಾರಣ ವ್ಯಕ್ತಿ ಯಾರು ಅಂತ? ಮುಖ್ಯ ಕಾರಣ ವ್ಯಕ್ತಿ ಅಂದರೆ ಇವತ್ತು ನಾವು ಅಧಿಕಾರಿಗಳಿಗೆ ನಾವು ಲೆಟರ್ ಮುಖಾಂತರ ನಾವು ಇವತ್ತು ನಮ್ಮ ವಾರ್ಡ್ನಲ್ಲಿ UGD ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ ಅಂತ ಹೇಳ್ಬಿಟ್ಟು 15 ದಿನ ಹಣಕಾಸಿನ ಬಂದಿದೆ. ಅದು ಯಾರ ಅಪ್ಪನ ಸೊತ್ತಲ್ಲ, ಅದು ಯಾರ ಅಮ್ಮನ ಗಂಟಲ್ಲ, ಅದು ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸು, ನಾವು ಕೊಟ್ಟಂಥ ಟ್ಯಾಕ್ಸಲ್ಲಿ ನಮ್ಮ ವಾರ್ಡಿನಲ್ಲಿ ಕಾಮಗಾರಿಗಳು ನಡೀಬೇಕಂತ ನಾವು ಕೊಟ್ಟಿರೋದು. ಇದರಲ್ಲಿ ಆಡಳಿತ ಪಕ್ಷ ಬಂದು ಇವತ್ತು ಅವ್ರಿಗೆ ಬೇಕಾದ ಪಟ್ಟಿ ಮಾಡಿ ಇವತ್ತು ನಮಗೆ ಮೋಸ ಮಾಡೋ ರೀತಿಯಲ್ಲಿ ನಮ್ಮ ಆಶೆ ಬಡವಣೆಯವರಿಗೆ ಎಲ್ರಿಗೂ ಮೋಸ ಮಾಡೋ ರೀತಿಯಲ್ಲಿ ಇವತ್ತು ದರ್ಪ ತೋರಿಸ್ತಾ ಇದೆ. ಅಧಿಕಾರಿಗಳು ಅವರ ಕೈಗೊಂಬೆ ಆಗಿದ್ದಾರೆ. ಇವತ್ತು ಅಧಿಕಾರಿಗಳು ಕೈಗೊಂಬೆ ಆಗಿ ಇವತ್ತು ಅವರು ಕಣ್ಣು ಮುಚ್ಚಿಕೊಂಡು ಕಣ್ಣ ಮುಚ್ಚಾಳೆ ಆಟ ಆಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ವಾರ್ಡಿನಲ್ಲಿ ಇರುವಂಥ ಜನರಿಗೆ ಸಮಸ್ಯೆ ಇರೋದ್ರಿಂದ ನಾವು ಈ ಧರಣಿಯನ್ನು ನಾವು ಅನ್ಕೊಂಡಿದ್ದೇವೆ. ನಗರಸಭಾ ಸದಸ್ಯ JB ಮುರುಳಿರವರು ಆಶ್ರಯ ಬಡಾವಣೆಯ ನಿವಾಸಿಗಳೊಂದಿಗೆ ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ನಗರಸಭೆ ಹಾಗೂ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರವರು ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಹೇಳಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಆಶ್ರಯ ಬಡಾವಣೆಯ ನಿವಾಸಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಇವತ್ತು ಅವರ ರಾಜಕೀಯ ಪಕ್ಷಕ್ಕೆ ಕಳಿಸ್ಕೊಂಡು ಇವತ್ತು ನಮಗೆ ನಮ್ಮ ಆಶಾ ಬಡಾವಣೆಗೆ ಮೋಸ ಮಾಡುವ ಬಗ್ಗೆ ಇವತ್ತು ನಾವು ಇವತ್ತು ಧರಣಿ ಕೂತ್ಕೊಂಡಿದ್ದೀವಿ. ಏನು ಇವತ್ತು ಆ ಧರಣಿಯ ವಿಶೇಷ ಅಂದರೆ ಇವತ್ತು ನಾವು 15 ದಿನ ಹಣಕಾಸಿನ ಆಯೋಗದಲ್ಲಿ ಆಶ್ರಯ ಬಡಾವಣೆಯ ಹೆಣ್ಣು ಮಕ್ಕಳು ಇವತ್ತು ಶೌಚಾಲಯ ಇಲ್ಲದೆ ಪರದಾಡುತ್ತಿದ್ದಾರೆ. ಇವತ್ತು ಆಶ್ರಯ ಬಡಾವಣೆಯಲ್ಲಿ ಇವತ್ತು ಹೆಣ್ಣಿಗೆ ರಿಪೋರ್ಟೆ ಆಗ್ಬೋದು, ಆಶ್ರಯ ಬಡಾವಣೆ ಆಗ್ಬೋದು. ಇವತ್ತು ಪ್ರತಿಯೊಂದು ಜಾಗದಲ್ಲೂ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ. ಇವತ್ತು ಬೀದಿ ದೀಪಗಳಿಗಾದ್ರೂ ಇವತ್ತು ಅರಿತಾ ಇದ್ದಾರೆ. ಅಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿದ್ರು. ನಾವು ಈಗ 20ನೇ ತಾರೀಕು 8ನೇ ತಿಂಗಳು 2021ರಲ್ಲಿ ನಾವು ನಗರಸಭೆ ಅಧಿಕಾರಿಗಳಿಗೆ ನಾವು ಅರ್ಜಿ ಮುಖಾಂತರ ನಾವು ಇವತ್ತು ಕಾಮಗಾರಿಗಳನ್ನು ಪಟ್ಟಿ ಕೊಟ್ಟಿದ್ದರೆ ಆ ಪಟ್ಟಿಯಲ್ಲಿ ಆಶಯ ಬಡಾವಣೆಯ ಕಾಮಗಾರಿಗಳನ್ನು ಹಲವು ಕಾಮಗಾರಿಗಳನ್ನು ತೆಗೆದು ಇತರೆ ಲೇಔಟ್ಗಳಿಗೆ ಅವರು ಮಾಡಿ ಅವರನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇದನ್ನು ಅಭಿವೃದ್ಧಿಪಡಿಸೋದು ನಗರಸಭೆ ಆಡಳಿತ ವರ್ಗ, ಇದೇನಾ ದಲಿತರಿಗೂ. ವೆಂಕಟಾಚಲಪತಿ, ಅಮೋಕ್ TV, ಚಿಂತಾಮಣಿ. ತಿಪಟೂರಿನ ಆದಿಜಾಂಬವ ಪರಿಶಿಷ್ಟ ಜಾತಿ ವಿವಿಧ ದೇಶ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು. ಇದರ ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬನ್ನಿ. ನಗರದ ಶಿಕ್ಷಕರ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಪ್ರಜಾಪ್ರಭುತ್ವದ ಮೂಲ ಆಶಯದಂತೆ ಸಹಕಾರಿ ಕ್ಷೇತ್ರ ಎಲ್ಲರಿಗಾಗಿ ಒಬ್ಬರು, ಒಬ್ಬರಿಗಾಗಿ ಎಲ್ಲರೂ ಎಂಬ ಸಹಕಾರಿ ಮಂತ್ರದಂತೆ ನಡೆಯುತ್ತಿದ್ದೇವೆ ಎಂದರು.
ಇದೇ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಅತ್ಯಂತ ಸರಿಯಾಗಿ ಒಪ್ಪುವ ಒಂದು ಚಿಂತನೆ. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಲೇ ಇದೆ. ಅದೇ ಒಂದು ತತ್ವವನ್ನು ಬೇಸ್ ಮಾಡಿಕೊಂಡು ನಮ್ಮ ಸಹಕಾರಿಯಲ್ಲಿ ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗೂ ಒಬ್ಬರು, ಇದೊಂದು ತತ್ವ ನಮ್ಮ ಸಹಕಾರಿ ತತ್ವ. ಎಲ್ಲರಿಗೋಸ್ಕರ ನಾವು ಇದ್ದೀವಿ, ನೀವೆಲ್ಲರೂ ನನ್ನ ಜೊತೆ ಬರಬೇಕು. ಇದೊಂದು ಮಂತ್ರ, ಸಹಕಾರಿ ಮಂತ್ರ ಇದೆ. ನಮ್ಮ ದೇಶಕ್ಕೆ ಸ್ವತಂತ್ರವಾಗಿ ಒಂದು ಸಂವಿಧಾನವಿಲ್ಲದೆ ಇದ್ದಾಗ ಈ ದೇಶಕ್ಕೆ ಆಶಾಕಿರಣವಾಗಿ ಬಂದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್. ತಳ ಸಮುದಾಯಗಳ ಅಭಿವೃದ್ಧಿಗಾಗಿ ಅಂದೇ ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದರು. ಆರ್ಥಿಕವಾಗಿ ಸಬಲರಾಗಿದ್ರೆ ಮಾತ್ರವೇ ಸಮಾಜ ನಮ್ಮನ್ನು ಗುರುತಿಸುತ್ತದೆ. ಮನುಷ್ಯನಿಗೆ ಶಿಕ್ಷಣ ಅತಿ ಮುಖ್ಯ. ಆದರೆ ಉದ್ಯಮಿಯಾಗಲು ಶಿಕ್ಷಣಕ್ಕಿಂತಲೂ ವ್ಯವಹಾರ ಜ್ಞಾನ, ದೃಢ ಸಂಕಲ್ಪ ಹೊಂದಿದ್ದರೆ ಸಾಕು, ಯಾರು ಬೇಕಾದರೂ ಉದ್ಯಮಿಯಾಗಬಹುದು. ಅದೇ ಒಂದು ಬ್ಯಾಂಕ್ ಇದೆ ಅಂತಂದರೆ ಯಾರೋ ಬಡ್ಡಿ ತಿನ್ನಬದಲು ನಮ್ಮದೇ ಸಂಘಕ್ಕೆ ಬಡ್ಡಿ ಬರಲಿ, ನಮ್ಮದೇ ಸಂಘದಲ್ಲಿ ದುಡ್ಡು ಯಾರ ಹತ್ರ ಇದೆ ಅವರು ದುಡ್ಡು ಇಲ್ಲದವರಲ್ಲಿ ಕೊಟ್ಟು ಅವರು ಅಭಿವೃದ್ಧಿ ಪಟ್ಟು ತನ್ಮೂಲಕ ಸಂಘಕ್ಕೂ ಒಂದು ಲಾಭ ಆಗಿ ಆ ಲಾಭಾಂಶವನ್ನು ಇಡೀ ಸಂಘದ ಸದಸ್ಯರನ್ನು ಹಂಚಿಕೊಂಡು ತಿನ್ನುವಂಥ ಒಂದು ನಮಗೆ ನಾವೇ ಸಹಾಯ ಮಾಡಿಕೊಟ್ಟಂಥದ್ದಕ್ಕೆ ಸ್ವಸಹಾಯ ಅಂತ ಹೇಳ್ಬೋದು. ಕೃಷ್ಣಣ್ಣವ್ರು ಹೇಳ್ತಾ ಇದ್ರು ಅವರು 500 crore ಮಾಡಿದರೆ ಇವರು, ನಾವು 25 crore ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ಖಂಡಿತವಾಗಿ ಅದು ಅಚೀವಬಲ್ ಗೋಲ್ ಮಾಡಬಹುದು. ಅವ್ರು ಹೇಳ್ದಾಗೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮಹದೇವಯ್ಯ, ಕೆಇಬಿ ನರಸಿಂಹಮೂರ್ತಿ, ಕೆ ರಾಮಯ್ಯ, ಮೈಲಾರಪ್ಪ, ರಾಜಶೇಖರ್, ಗೋವಿಂದಯ್ಯ, ತಿಪಟೂರು ಕೃಷ್ಣ, ಮತ್ತಿಗಟ್ಟ ಸಂತೋಷ್, ರೋಹಿತ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಅದಿಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.